ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಇದರ ಅಡಿಯಲ್ಲಿ ಬರತಕ್ಕಂತ ಅಲ್ಪಸಂಖ್ಯಾತರ ನಿರ್ದೇಶನಾಲಯ ಬೆಂಗಳೂರು ರವರ ಆದೇಶದಂತೆ ಅಂತಂದ್ರೆ 2024 ಮತ್ತು 25ನೇ ಸಾಲಿನ 5ನೇ ತರಗತಿಯ ಉತ್ತೀರ್ಣವಾಗಿ 6ನೇ ತರಗತಿಯ ಪ್ರವೇಶ ದಾಖಲಾತಿ ಸಲುವಾಗಿ ಅಂತಂದ್ರೆ ಉಚಿತವಾಗಿ ಹೆಣ್ಣು ಮಕ್ಕಳಿಗೆ ಮತ್ತು ಗಂಡು ಮಕ್ಕಳಿಗೆ ಅಂತಂದ್ರೆ ಉಚಿತವಾಗಿ ಅಂತಂದ್ರೆ ಪ್ರವೇಶಕ್ಕಾಗಿ ಅಂತಂದ್ರೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು ಅರ್ಜಿಗಳು ಅಂತಂದ್ರೆ ಈಗಾಗಲೇ ಪ್ರಾರಂಭಗೊಂಡಿದ್ದು 16/2/2024 ರಿಂದ ಕೊನೆಯ ದಿನಾಂಕ 15/3/2024 ವರೆಗೆ ಕೊನೆಯ ದಿನಾಂಕವಾಗಿರುತ್ತದೆ ಎಲ್ಲ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಅಂತಂದ್ರೆ ಮತ್ತು ಪೋಷಕರಿಗೆ ಈ ಮೂಲಕ ತಮಗೆ ತಿಳಿಸು ಅಂದ್ರೆ ನಮ್ಮ ವಸತಿ ಶಾಲೆಗಳು ಅಂತಂದ್ರೆ ರಾಜ್ಯದಾದಂತ ಟೋಟಲ್ ಅಂತಂದ್ರೆ 90 ಮುರಾಜಿ ದೇಸಾಯಿ ವಸತಿ ಶಾಲೆಗಳಿವೆ 29 ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ 4 ಸರ್ಕಾರಿ ಮುಸ್ಲಿಂ ವಸತಿ ಶಾಲೆಗಳು ಹಾಗೂ 123 ಶಾಲೆಗಳನ್ನು ಕಾರ್ಯನಿರ್ವಹಿಸಿದ್ದು ಸದರಿ ಶಾಲೆಗಳು ಅಂತಂದ್ರೆ ಮೊರಾನಾಜ ಶಾಲೆಗಳು ಸಹ ಇದ್ದವೆ ಈಗ ಯಾತಗಿರಿ ಜಿಲ್ಲೆ ಅಂತಂದ್ರೆ ಒಂದು ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಬಾರ್ಚೇಡದಲ್ಲಿದೆ ಶಾಪುರದಲ್ಲಿ ಅಂತ ಅಲ್ಪಸಂಖ್ಯಾತರ ಮುರಾಜಿ ದೇಸಾಯಿ ಶಾಲೆ ಕನ್ಯಾಕುಡ ರಸ್ತೆಯಲ್ಲಿ ಅಂತಂದ್ರೆ ಒಂದು ಮುರಾಜಿ ವಸತಿ ಶಾಲೆ ಇದೆ ನಮ್ಮ ಯಾತಗಿರಿ ಜಿಲ್ಲೆಯಲ್ಲಿ ಅಂತಂದ್ರೆ 5 ವಸತಿ ರಹಿತ ಮೌಲಾನಾಜದ ಶಾಲೆಗಳಿದೆ ಈ ಶಾಲೆಗಳು ಅಂತಂದ್ರೆ ವಸತಿ ಶಾಲೆಗಳು ಅಂತಂದ್ರೆ ಮತ್ತು ವಸತಿ ರಹಿತ ಶಾಲೆಗಳು ಅಂತಂದ್ರೆ ಎಲ್ಲ ಸರ್ಕಾರಿ ನೇಮಕಗೊಂಡಂತ ಉತ್ತಮ ಗುಣಮಟ್ಟದ ಶಿಕ್ಷಕರು ಲ್ಯಾಬ್ ತಂತ್ರಜ್ಞಾನ ಹೊಂದಿದಂತ ಅತ್ಯಾಧುನಿಕಂತ ಬಿಲ್ಡಿಂಗ್ ಅಂತಂದ್ರೆ ಸುಸಜ್ಜಿತ ಕಟ್ಟಡ ಆಮೇಲೆ ಆಟೋಪ ಸಾಮಗ್ರಿಗಳು ನುರಿತಂತ ತಜ್ಞರನ್ನು ಒಳಗೊಂಡಂತ ಎಲ್ಲ ಸಿಬ್ಬಂದಿಗಳನ್ನು ಒಳಗೊಂಡಿದ್ದು ಉನ್ನತವಾದಂತ ಈ ಶಾಲೆಗಳಾಗಿದ್ದು ಸರ್ಕಾರದಿಂದ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಅಂತಂದ್ರೆ ಈ ಶಾಲೆಗಳು ಅಂತ ನಡೆಯುತ್ತಿದ್ದು ಈ ಶಾಲೆಗಳು ಅಂತಂದ್ರೆ 6ನೇ ತರಗತಿಗೆ ಅಂತಂದ್ರೆ ಪ್ರವೇಶ ದಾಖಲಾತಿಗಾಗಿ ಅಂತಂದ್ರೆ ಬಯಸುವಂತ ಮಕ್ಕಳಿಗಾಗಿ ಅಂತಂದ್ರೆ ಉಚಿತವಾದಂತ ಮತ್ತು ಆನ್ಲೈನ್ ಮೂಲಕ ಸೇವಾ ಸಿಂಧು ಪೋರ್ಟ್ ನಲ್ಲಿ ಮುಖಾಂತರ ಈ ಅರ್ಜಿಗಳನ್ನು ಪ್ರಾರಂಭಿಸಬಹುದು ಹಾಕಬಹುದು ಈ ಸೇವಾ ಸಿಂಧು ಪೋರ್ಟ್ ನಲ್ಲಿ ಅಂತಂದ್ರೆ ತಮಗೆ ಅಲ್ಪಸಂಖ್ಯಾತ ಮಾಹಿತಿ ಕೇಂದ್ರ ಮೊರಾಜಿ ದೇಸಾಯಿ ವಸತಿ ಶಾಲೆಗಳು ಎಪಿಜೆ ಅಬ್ದುಲ್ ಕಲಾಂ ಮತ್ತು ಖಾಸಗಿ ಒಂದು ತಮ್ಮ ತಮ್ಮ ಊರ ಪಕ್ಕದ ಊರುಗಳಲ್ಲಿ ತಾವು ಅಂತಂದ್ರೆ ಕಾಂಪಿಟೇಷನ್ ಗಳಲ್ಲಿ ಹಾಕ್ಬಹುದು ನಮ್ಮ ವಸತಿ ಶಾಲೆಯಲ್ಲಿ ಬಂದು ಅಂತಂದ್ರೆ ಹಾಕ್ಬಹುದು ಮಾಹಿತಿ ಕೇಂದ್ರದಲ್ಲಿ ಹಾಕ್ಬಹುದು ಎಪಿಜೆ ಅಬ್ದುಲ್ ಕಲಾಂದಲ್ಲಿ ಹಾಕ್ಬಹುದು ಮುಖ್ಯೋಪಾಧ್ಯಾಯ ಅಂತಂದ್ರೆ ಎಪಿಜೆ ಅಬ್ದುಲ್ ಸಾರಿ ಮೊರಾನಾಜ ಶಾಲೆಗಳಲ್ಲೂ ಹಾಕ್ಬಹುದು ಕೂಡ ಅಂತಂದ್ರೆ ಬೇಗನೆ ತಡ ಮಾಡದೆ ಅರ್ಜಿಗಳನ್ನು ಆಹ್ವಾನಿಸಿ ರಾಜ್ಯಾದ್ಯಂತ ಈಗಾಗಲೇ ಅಂತಂದ್ರೆ ಸುತ್ತೋಲೆ ನೋಡಿಸಿದಂತ ನಿರ್ದೇಶನಾಲಯ ಅಂತಂದ್ರೆ ಉತ್ತಮವಾದಂತ ರಾಜ್ಯದ ಒಂದು ಸಿಇಟಿ ಪರೀಕ್ಷೆಗಳನ್ನು ಸಿಇಟಿ ಪರೀಕ್ಷೆಯನ್ನು ಏರ್ಪಡಿಸಿ ಅಲ್ಲಿಂದಲೇ ಅಂತ ನೇರ ನೇಮಕಾತಿ ಅಂತಂದ್ರೆ ಅಂದ್ರೆ ಮಕ್ಕಳು ಎಂತಂದ್ರೆ ಸಿಇಟಿ ಪಡೆದುಕೊಂಡು ಸಿಇಟಿಯನ್ನು ಮಾಡಿ ನಂತರ ಎಂತಂದ್ರೆ ಅವ್ರಿಗೆ ಎಂತಂದ್ರೆ ಕೌನ್ಸಿಲಿಂಗ್ ಮೂಲಕ ಮಕ್ಕಳಿಗೆ ಎಂತಂದ್ರೆ ನೀಡುತ್ತಿದ್ದು ಈ ವರ್ಷ ವಿನೂತನವಾದಂತ ನಮ್ಮ ನಿರ್ದೇಶನ ಅಂತಂದ್ರೆ ಹಮ್ಮಿಕೊಂಡಿದ್ದು ಉತ್ತಮವಾದಂತ ವಾತಾವರಣ ಈ ನಮ್ಮ ನಿರ್ದೇಶನದಿಂದ ನಮಗೆ ಅಂತಂದ್ರೆ ಒಂದು ಉತ್ತಮ ಈ ಶಾಲೆಗಳು ಅಂತಂದ್ರೆ ಬೇರೆ ಶಾಲೆಗಳು ಖಾಸಗಿ ಶಾಲೆಗಳು ಮತ್ತು ಬೇರೆ ಬೇರೆ ಸರ್ಕಾರಿ ಶಾಲೆಗಳು ಸ್ಪರ್ಧೆ ಬಡ್ಡಿ ಉತ್ತಮವಾದಂತ ಫಲಿತಾಂಶ ನೀಡುವುದಕ್ಕೆ ಸಲಹೆ ಅಂತಂದ್ರೆ ನಮ್ಮ ಇಲಾಖೆಯಿಂದ ಕೈಗೊಂಡಿದ್ದು ಇಲಾಖೆ ಅಂತಂದ್ರೆ ಮತ್ತು ನಮ್ಮ ಸಿಬ್ಬಂದಿ ಮತ್ತು ಎಲ್ಲರಿಗಿಂತಂದ್ರೆ ಎಂತಂದ್ರೆ ಅಭಿವೃದ್ಧಿ ಅಂತಂದ್ರೆ ಕಾಣ್ತಕ್ಕಂತ ದಿಶೆಯಲ್ಲಿ ಅಂತಂದ್ರೆ ನಾವು ನಮ್ಮ ಸಿಬ್ಬಂದಿ ಕಾರ್ಯನಿರ್ವಹಿಸುತ್ತಿದ್ದು ತಾವುಗಳು ಅಂತಂದ್ರೆ ಬೇಗನೆ ಅಂತಂದ್ರೆ ಪ್ರವೇಶಕ್ಕಾಗಿ ಅಂತಂದ್ರೆ ನೋಂದಾಯಿಸಿ ಒಂದು ಸೇವಾಸಿಂಧು ಪೋರ್ಟ್ ನಲ್ಲಿ ಅಂತಂದ್ರೆ ನೋಂದಾಯಿಸಿಕೊಳ್ಳಲು ಕೋರ್ತಾ ಇದ್ರಿ ಅಲ್ಪಸಂಖ್ಯಾತರ ಮುರಾಜಿ ವಸತಿ ಶಾಲೆ ಶಾಪುರ ಪ್ರಿನ್ಸಿಪಾಲ್ ಜಟ್ಟಪ್ಪ ಸೀತಾವರ ನಮಸ್ತೆ ಸರ್.